ಪ್ರಿಯ ವೀಕ್ಷಕರೇ, ಈ ವಾಹಿನಿಯಲ್ಲಿ ಪ್ರಸಾರವಾಗುವ ವಿಡಿಯೋಗಳು ಯಾವುದೇ ಧರ್ಮ ಜಾತಿ ವ್ಯಕ್ತಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ಯಾವುದೇ ಧರ್ಮ ಜಾತಿಯ ವಿರುದ್ಧವೂ ಅಲ್ಲ. ಈ ವಾಹಿನಿಯ ವಿಡಿಯೋ ಮೂಲಕ ಯಾವುದೇ ವೈಯಕ್ತಿಕ ನಂಬಿಕೆ ಹಾಗೂ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶವಿರುವುದಿಲ್ಲ. ಒಂದು ವೇಳೆ ಮೇಲ್ಕಂಡ ಯಾವುದೇ ವಿಚಾರಕ್ಕೆ ಧಕ್ಕೆ ಬಂದಲ್ಲಿ ಅದು ನಮ್ಮ ಉದ್ದೇಶವೂ ಅಲ್ಲ, ನಾವು ಜವಾಬ್ದಾರರೂ ಅಲ್ಲ. ಈ ವಿಡಿಯೋಗಳ ನಿಜವಾದ ಉದ್ದೇಶ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡುವ ವ್ಯಕ್ತಿಗಳ ನಿಜ ಸ್ವರೂಪವನ್ನು ಬಯಲಿಸುವುದು. ಈ ದೇವರು ನಿಮ್ಮ ಮನೆಗೆ ಕಾಲಿಟ್ರೆ ನಿಮ್ಮ ಬದುಕು ಬಂಗಾರವಾಗುತ್ತೆ. ಮನೆ ಹೊಸಿಲು ದಾಟಿ ಮನೆಯೊಳಗೆ ಈ ಭಗವಂತನ ಪ್ರವೇಶವಾದ್ರೆ ನಿಮ್ಮ ಸಿರಿತನ ಉಕ್ಕುತ್ತೆ. ವಾಮಾಚಾರ ಮಾಟ ಮಂತ್ರ ತಂತ್ರ ಏನೇ ಇದ್ರೂ ಈ ಭಗವಂತನ ಕಣ್ದೃಷ್ಟಿಗೆ ಎಲ್ಲ ಸುಟ್ಟು ಬೂದಿಯಾಗುತ್ತೆ. ನಾವೀಗ ಹೇಳ್ತಿರೋದು ಹಾಸನ ಜಿಲ್ಲೆಯಲ್ಲಿರುವ ಒಂದು ಬ್ರಹ್ಮಾಂಡ ದೇವರ ಮಂತ್ರಶಕ್ತಿ ಬಗ್ಗೆ. ನಿಮ್ಮಲ್ಲಿ ಏನೇ ಕಷ್ಟಗಳಿದ್ರೂ ಈ ಭಗವಂತನ ದೃಷ್ಟಿಗೆ ಸುಟ್ಟು ಹೋಗುತ್ತವಂತೆ. ನೀವು ಎಷ್ಟೇ ದುಡಿದ್ರೂ ದುಡ್ಡು ನಿಮ್ ಕೈ ಸೇರ್ತಿಲ್ವ, ಕಷ್ಟಗಳು ನಿವಾರಣೆ ಆಗ್ತಿಲ್ವ, ಹಾಗಾದ್ರೆ ನಿಮ್ಮ ಮೇಲೆ ನಿಮಗೆ ಆಗದವರು ಕೆಟ್ಟ ದೃಷ್ಟಿ ಬೀರಿದ್ದಾರೆ ಎಂದು ಅರ್ಥ. ಅಂದ್ರೆ ನಿಮಗೆ ಆಗದವರು ವಾಮಾಚಾರ ಮಾಡಿಸಿದ್ದಾರೆ ಅಂತ ಅರ್ಥ. ಒಂದು ವೇಳೆ ಹಾಗೇನಾದ್ರೂ ಆಗಿದ್ರೆ ನೀವು ಹೆದರಬೇಕಾಗಿಲ್ಲ. ಹಾಸನದ ಈ ಪ್ರಸಿದ್ಧ ದೇವರನ್ನ ನಿಮ್ಮ ಮನೆಗೆ ಕರೆದುಕೊಂಡು ಬಂದ್ರೆ ನಿಮ್ಮ ಮನೆಯೊಳಗಿರೋ ಅಂತ್ರ ಮಂತ್ರ ತಂತ್ರಗಳನ್ನ ಸುಟ್ಟು ಹಾಕತ್ತಂತೆ ಈ ದೇವರು. ನಿಮ್ಮ ಮನೆಗೆ ಈ ದೇವರನ್ನ ಆಹ್ವಾನಿಸಿದ್ರೆ ಒಂದು ದಿನ ನಿಮ್ಮ ಮನೆಗೆ ಈ ಭಗವಂತನ ಪ್ರವೇಶವಾಗುತ್ತೆ. ಅಂದು ಸಂಜೆಯಿಂದ ಮಧ್ಯರಾತ್ರಿಯವರೆಗೂ ನಿಮ್ಮ ಮನೆಯಲ್ಲಿ ಈ ದೇವರ ಪೂಜೆ ನಡೆಯುತ್ತೆ. ಪೂಜೆ ಮುಗಿದ ಮೇಲೆ ಅಂದು ರಾತ್ರಿ ಈ ದೇವರು ನಿಮ್ಮ ಮನೆಯಲ್ಲೇ ಉಳಿಯುತ್ತೆ. ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲರಿಗೂ ಅಚ್ಚರಿ ಕಾದಿರುತ್ತೆ. ಬೆಳಗ್ಗೆ ದೇವರು ಹೇಳಿದ ಮಾತು ನಿಜವಾಗಿರುತ್ತೆ. ನಿಮಗೆ ಆಗದವರು ಮಾಡಿಸಿದ ವಾಮಾಚಾರ ತನ್ನ ಶಕ್ತಿಯನ್ನ ಕಳೆದುಕೊಂಡು ನಿಮ್ಮ ಮನೆಯ ಸುತ್ತ ಬಿದ್ದಿರುತ್ತೆ. ಅಲ್ಲಿಗೆ ನಿಮ್ಮ ಕಷ್ಟಗಳೆಲ್ಲ ಸತ್ತು ಹೋದಂತೆ. ಹಾಗಿದ್ರೆ ಇಷ್ಟೊಂದು ಶಕ್ತಿವಂತ ದೇವರು ಯಾರು? ಈ ದೇವರು ನಿಮ್ಮ ಮನೆಗೂ ಬರಬೇಕಾ? ಈ ದೇವರ ಅಡ್ರೆಸ್ ನಿಮಗೆ ಬೇಕಾ? ಅಡ್ರೆಸ್ ಬೇಕಂದ್ರೆ ನಾವು ಕೊಡ್ತೇವೆ. ಆದ್ರೆ ಅದಕ್ಕೂ ಮೊದಲು ಈ ದೇವರ ನಿಜವಾದ ಸತ್ಯ ಏನು ಅನ್ನೋದನ್ನ ಹೇಳಿಬಿಡ್ತೇವೆ. ಆ ಸತ್ಯ ಏನು ಅನ್ನೋದನ್ನ ನೀವು ಕೇಳಿದ ಮೇಲೆ ಅಡ್ರೆಸ್ ಬಗ್ಗೆ ಯೋಚನೆ ಮಾಡಿ. ಹಾಗಾದ್ರೆ ಹಾಸನದ ಈ ದೇವರು ಕಷ್ಟ ಅಂದವರ ಮನೆಗೆ ಬಂದು ಪೂಜೆ ಮೂಲಕ ಕಷ್ಟ ಪರಿಹಾರ ಮಾಡೋದು ನಿಜಾನ? ಅಸಲಿಗೆ ಇದು ನಿಜ ಅಲ್ವೇ ಅಲ್ಲ, ಇದೊಂದು ಫೇಕ್ ದೇವರ ಪೂಜೆ. ಇಲ್ಲಿ ನಿಜಕ್ಕೂ ನಡೆಯೋದು ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೇವೆ ಕೇಳಿ. ಹಾಸನದ ಈ ದೇವರು ಕಷ್ಟ ಮತ್ತು ನೋವಿನ ಬಾಣಲೆಯಲ್ಲಿ ಬೆಂದವರನ್ನೇ ಹೇಗೆ ಟಾರ್ಗೆಟ್ ಮಾಡುತ್ತೆ ಎಂಬ ನಿಮ್ಮ ಪ್ರಶ್ನೆಗಳಿಗೆ ಹಂತ ಹಂತವಾಗಿ ಉತ್ತರಿಸಲಿದ್ದಾರೆ ಹುಲಿಕಲ್ ನಟರಾಜ್. ನಮಗೆ ತುಂಬಾ ನೋವಾಗಿರುತ್ತೆ, ನಮ್ಮ ಆತ್ಮೀಯರಿಗೆ ಸರ್ ಹಿಂಗೆ ನೋವಾಗಿದೆ, ನಾನು ಇಷ್ಟೆಲ್ಲ ಕಷ್ಟ ಬಿದ್ದರು ನನಗೇನು ಆಗ್ತಾ ಇಲ್ಲ, ನನ್ನ ಅದೃಷ್ಟ ಸರಿ ಇಲ್ಲ ಅಂತೀವಿ. ಆಗ ಅವರ ಮಧ್ಯೆ ಇದ್ದಂಥ ಒಬ್ಬ ವ್ಯಕ್ತಿ ಇಲ್ಲೊಬ್ಬರು ಮಾಟ ಮಂತ್ರ ಮಾಡಿದರೆ ತೆಗೀತಾರೆ ಅಂತ ಹೇಳಿ ಅವರಿಗೆ ಹೇಳ್ತಾರೆ. ಅವರು ಅಲ್ಲಿನ ಪೂಜಾರಿಯನ್ನು ಕರ್ಕೊಂಡು ಬಂದು ಆ ಪೂಜಾರಿ ದೇವರನ್ನು ತರ್ತಾರೆ, ದೇವರನ್ನು ಮಲ್ಕೂರಿಸ್ತಾರೆ. ರಾತ್ರಿಯೆಲ್ಲ ದೇವರಿರುತ್ತೆ. ಬೆಳಗ್ಗೆ ಆಗಿ ಎಲ್ಲ ಆದಮೇಲೆ ಎಲ್ಲೋ ಒಂದು ಸ್ಥಳದಲ್ಲಿ ಗುಂಡಿ ತೆಗೆದಾಗ ಅಲ್ಲಿ ವಸ್ತುಗಳು ಸಿಗ್ತವೆ, ಒಂದೇ ಥರದ ವಸ್ತುಗಳು. ಅದು ಹೇಗೆ ಮಾಡ್ತಾರೆ ನೋಡಿ, ನಮಗೆ ದೇವರ ಮೇಲೆ ಅಗಾಧವಾದ ಶಕ್ತಿ, ಅಗಾಧವಾದ ನಂಬಿಕೆ. ಆ ಮೆರೆಯ ವಿಗ್ರಹ ಇದೆಯಲ್ಲ, ಆ ವಿಗ್ರಹದ ಒಳಗಡೆನೆ ಈ ವಿಕೃತ ಮನಸ್ಸು, ಮನುಷ್ಯರ ಮನಸ್ಸಿದೆಯಲ್ಲ, ಅಲ್ಲೇ ವಸ್ತುಗಳನ್ನು ತಂದಿರ್ತಾರೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಎಲ್ಲೋ ಒಂದು ಕಡೆ ಜಾಗ ನೋಡಿ ಗೊತ್ತಿಲ್ಲದ ರೀತಿಯಲ್ಲಿ ಹೂತು ಬಿಡ್ತಾರೆ. ಮತ್ತು ನಮಗೆ ಜನಕ್ಕೆ ಕಾಣೋ ಹಾಗೆ ನಾವೇನೂ ತಂದಿಲ್ಲ ನೋಡಿ ಅಂತ ಹೇಳಿ ನಮ್ಮ ಕೈಲಿ ನಮ್ಮಿಂದಲೇ ತೆಗೆಸ್ತಾ ಹೋಗ್ತಾರೆ. ಅವರೇ ಹೂತು ಅದು ದೇವರ ಒಳಗಡೆ ಇಟ್ಕೊಂಡು, ಯಾಕೆಂದರೆ ಮನುಷ್ಯರ ಹತ್ರ ಕಂಡಿಡಿತಾರೆ,
ಗೊತ್ತಾಗ್ಬಿಡುತ್ತೆ ಅಂತ. ದೇವ್ರ ಮೇಲೆ ಅಪಾರವಾದ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ನಾವು ದೇವರನ್ನು ಪರೀಕ್ಷೆ ಮಾಡೋಕೆ ಹೋಗಲ್ಲ, ಅಲ್ಲಿ ದೇವ್ರನ್ನ ಕೂರಿಸ್ತಾರೆ. ರಾತ್ರಿ ಎಲ್ಲ ಆಗಿರುತ್ತೆ, ಎಲ್ಲ ಒಂದು ಕಡೆ ಹೋಗಿ ಹೊಲದಲ್ಲೋ ಎಲ್ಲ ಒಂದು ಕಡೆ ಇವರೇ ಊತ್ ಬಂದಿರ್ತಾರೆ. ಇವರೇ ಹೋಗಿ ನಿಂಬೆಹಣ್ಣು ಹಾಕಿ ತೆಗಿತಾರೆ. ಎಲ್ಲಾರು ಬರ್ಲಿ, ಏನಾರು ಬರ್ಲಿ, ಇನ್ನೆಲ್ಲ ಐತೆ, ಇನ್ನೂ ಆಯ್ತಾ, ಇನ್ನೂ ಆಯ್ತಾ, ಈಗೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗ್ತದೆ ಅಣ್ಣ. ಇದು ಸತ್ಯ. ಅದಕ್ಕೆ ಹೇಳೋದು, ನಿಮಗೆ ದೇವರ ನಂಬಿಕೆ ಇರಲಿ, ಆದರೆ ಈ ರೀತಿ ಮೂಢ ನಂಬಿಕೆ ಬೇಡ ಅಂತ. ದೇವರ ಮೇಲೆ ಅಗಾಧವಾದ ನಂಬಿಕೆ ಇರಲಿ, ಆದರೆ ಈ ಥರದ ಬೂಟಾಡಿಕೆಗಳಿಗೆ ಮೋಸ ಹೋಗಬೇಡಿ. ವಾಮಾಚಾರ ಅನ್ನೋದು ಖಂಡಿತ ನಡೆಯಲ್ಲ. ಈ ವಾಮಾಚಾರ ಮಾಡಿ ಈ ವಸ್ತುಗಳಿವೆಯಲ್ಲ, ಅವರೇ ಕಾಣದ ರೀತಿಯಲ್ಲಿ ತಂದು ಕಾಣುವ ಹಾಗೆ ಮಾಡ್ತಾರೆ. ಆ ವಾಮಾಚಾರದಿಂದ ಮನುಷ್ಯನ ಮೇಲೆ ವರ್ಕೌಟ್ ಆಗಲ್ಲ. ನಮಗೆ ಆ ವಾಮಾಚಾರ ನಡೆದಿದೆ ಅಂತ ಹೇಳಿ ನಮಗೆ ಭಯವನ್ನು ಉಂಟು ಮಾಡ್ತಾರೆ. ಇವನ ಮುಖವನ್ನೊಮ್ಮೆ ಸರಿಯಾಗಿ ನೋಡಿಕೊಳ್ಳಿ, ಅದರಲ್ಲೂ ಹಾಸನದ ಜನ ಇವನ ಮುಖವನ್ನ ಗುರುತಿನಲ್ಲಿಟ್ಟುಕೊಳ್ಳಿ. ಯಾಕಂದ್ರೆ ಈ ಕಿರಾತಕ ನಾಳೆ ನಿಮ್ಮ ಮನೆಗೂ ಈ ದೇವರನ್ನ ಕರೆದುಕೊಂಡು ಬರಬಹುದು. ಕೆಲವು ಜನಕ್ಕೆ ಇದು ಮೋಸ ಅನ್ನೋದು ಗೊತ್ತಿರುತ್ತೆ, ಆದರೂ ಸಹ ಮೋಸ ಹೋಗ್ತಾರೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಈ ರೀತಿ ದೇವರ ಹೆಸರಿನಲ್ಲಿ ಹೆಚ್ಚಿನ ಮೋಸಗಳು ನಡೆಯುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಹುಲಿಕಲ್ ನಟರಾಜ್ ಹೇಳ್ತಾರೆ ಕೇಳಿ. ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಯುವ ಜನಾಂಗ ಬೇಕರಿಯಲ್ಲಿ ಕೆಲಸ ಮಾಡ್ತಾರೆ, ದುಬೈ, ಅಬುದಾಬಿ, ಬಾಂಬೆ, ಬೆಂಗಳೂರಿನಲ್ಲಿ. ಎಷ್ಟೇ ಕೆಲಸ ಮಾಡಿದ್ರೂ ತಮ್ಮ ಆಸೆ ಈಡೇರಿಲ್ಲ ಅಂತ ತಿಳ್ಕೊಂಡು, ನಾವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಯಾರೊಬ್ಬರ ದೇವರು ಬರವನ ಹತ್ರ ಹೋಗಿ ಕೇಳಿಕೊಂಡಾಗ ಆತ ಹೇಳ್ತಾನೆ, ನಿಮ್ಮನೆಗೆ ಮಾಟ ಮಂತ್ರ ಮಾಡಿದ್ದಾರೆ, ವಾಮಾಚಾರ ಮಾಡಿಸಿದ್ದಾರೆ, ಆ ಮಾಟ ಮಾಡಿರುವಂಥದ್ದನ್ನ ತೆಗಿಬೇಕಾಗತ್ತೆ, ಆಗ ನಿಮಗೆ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾನೆ. ಅವರ ಮಾತಿಗೆ ದುಡಿದ ವರ್ಗ, ಈ ಶ್ರಮಿಕ ವರ್ಗ ಇದೆಯಲ್ಲ, ಮನಸ್ಸು ಒಲುತ್ತೆ. ಎಲ್ಲಿ ವಾಮಾಚಾರ ನಡೆದಿದೆ ಅಲ್ಲಿಗೆ ದೇವರನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆ ನಡೆಯುತ್ತೆ. ಎಷ್ಟೇ ಕಷ್ಟಪಟ್ಟರು ಕೈಯಲ್ಲಿ ದುಡ್ಡು ನಿಲ್ತಿಲ್ಲ ಅನ್ನೋ ಬೇಸರ ಅನೇಕರಲ್ಲಿ ಇದ್ದೇ ಇರುತ್ತೆ. ಈ ಸಮಸ್ಯೆ ನಿಮಗೂ ಇದ್ರೆ ನೀವು ಆರ್ಥಿಕ ತಜ್ಞರನ್ನ ಭೇಟಿಯಾಗಬೇಕು. ಯಾಕಂದ್ರೆ ದುಡ್ಡು ಹೇಗೆ ಖರ್ಚು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಬರುವ ಸಂಬಳದಲ್ಲಿ ಜೀವನ ನಡೆಸಿ ದುಡ್ಡು ಹೇಗೆ ಉಳಿತಾಯ ಮಾಡೋದು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ನಿಮ್ಮ ಈ ಸಮಸ್ಯೆಗೆ ಆರ್ಥಿಕ ತಜ್ಞರನ್ನ ಭೇಟಿಯಾದ್ರೆ ಅವರು ಸರಿಯಾದ ಉತ್ತರ ಕೊಡ್ತಾರೆ. ಅದನ್ನ ಬಿಟ್ಟು ಹೀಗೆ ಇಂಥವರ ದೇವರನ್ನ ನಂಬಿ ಹಿಂದೆ ಹೋದ್ರೆ ನಿಮ್ಮಂಥವರಿಗೆ ದೇವರ ಹೆಸರಿನಲ್ಲಿ ಮೋಸ ಮಾಡಲೆಂದೇ ಇಂಥವರು ರೆಡಿಯಾಗಿ ನಿಂತಿರ್ತಾರೆ. ನೀವು ಮೋಸ ಹೋಗ್ತೀರಿ ಅಷ್ಟೇ. ಜನ ಹೆಚ್ಚು ಮೋಸ ಹೋಗೋದು ಯಾಕೆ ಅಂತ ಗೊತ್ತಾ? ಅತಿಯಾದ ಆಸೆಯಿಂದ. ದೇವರಿಗೆ ಕೈ ಮುಗಿಯೋರಲ್ಲಿ ಮೂರು ರೀತಿಯ ಜನರು ಇರ್ತಾರೆ. ಒಂದು, ಭಕ್ತಿಯಿಂದ ಕೈ ಮುಗಿಯೋರು. ಎರಡನೆಯದ್ದು, ಕಷ್ಟ ಪರಿಹಾರಕ್ಕೆ ಕೈ ಮುಗಿಯೋರು. ಮೂರನೆಯದ್ದು, ಈ ದೇವರು ನಮ್ಮನ್ನ ಶ್ರೀಮಂತನನ್ನಾಗಿ ಮಾಡಲಿ ಎಂದು ಕೈ ಮುಗಿಯೋರು.
ಇಲ್ಲಿ ನಾವು ನೀವೆಲ್ಲ ಒಂದು ಅರ್ಥ ಮಾಡಿಕೊಳ್ಳಬೇಕು. ನಾವೆಲ್ಲ ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಬಹುದೇ ಹೊರತು ನಮ್ಮ ದುರಾಸೆಗಳನ್ನಲ್ಲ. ಈ ಜಗತ್ತು ಮನುಷ್ಯನ ಎಲ್ಲ ಆಸೆಗಳನ್ನ ಪೂರೈಸುತ್ತೆ, ಆದರೆ ದುರಾಸೆಗಳನ್ನಲ್ಲ. ಮನುಷ್ಯನ ದುರಾಸೆಗೆ ಅಂತ್ಯವೇ ಇಲ್ಲ. ಏನಾದರೂ ಮನುಷ್ಯನ ಆಸೆಯನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಂದರೆ ಆ ಕ್ಷಣದ ಅನ್ನದಿಂದ ಮಾತ್ರ. ಇನ್ಯಾವುದೇ ವಜ್ರ ವೈಡೂರ್ಯ ಆಸ್ತಿಗಳಿಂದಲ್ಲ. ಅತ್ಯಂತ ಕ್ರೂರಿ ದುರಾಸೆಯನ್ನು ಉಳ್ಳಂತಹ ವ್ಯಕ್ತಿ ಯಾರಾದರೂ ಈ ಜಗತ್ತಲ್ಲಿದ್ದಾರೆ ಅಂತಂದರೆ ಮನುಷ್ಯ ಮಾತ್ರ. ಹುಲಿಕಲ್ ನಟರಾಜ್ ಅವರ ಈ ಮಾತನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಿದೆ. ನಾವು ದೇವರ ಮೇಲೆ ಭಕ್ತಿ ನಂಬಿಕೆ ಇಟ್ಟುಕೊಳ್ಳೋಣ, ಅದು ತಪ್ಪಲ್ಲ. ಆದ್ರೆ ದೇವರ ಹೆಸರಿನಲ್ಲಿ ಮೋಸ ಮಾಡುವ ಈ ಕಳ್ಳರಿಂದ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಿದೆ. ಈ ಮೂಲಕ ಸಮಾಜದಲ್ಲಿ ದೇವರ ಹೆಸರಿನಲ್ಲಿ ನಡೆಯುವ ಮೋಸ ಮತ್ತು ಮೌಢ್ಯತೆಯನ್ನು ಹೊಡೆದೋಡಿಸೋಣ. ನಮಸ್ಕಾರ. ಈ ವಿಡಿಯೋಗಳು ಜನಜಾಗೃತಿಗಾಗಿ, ಈ ವಿಡಿಯೋಗಳಿಂದ ಎಷ್ಟೋ ಜನರು ಜೀವ ಉಳಿಸಿಕೊಂಡಿದ್ದಾರೆ, ಎಷ್ಟೋ ಮೋಸಗಾರರ ಬಣ್ಣ ಬಯಲಾಗಿದೆ. ನನ್ನ ಇಡೀ ಪ್ರಾಣವನ್ನು ಒತ್ತೆ ಇಟ್ಟು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾದ ಇಷ್ಟೇ, ಈ ವಿಡಿಯೋಗಳನ್ನು ನೀವು ನೋಡಿದ್ದಲ್ಲೇ ಮನೆ ಮನಗಳಿಗೆ ಹಳ್ಳಿಗಳಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ನನ್ನ ಹೋರಾಟದೊಂದಿಗೆ ನೀವು ಕೈ ಜೋಡಿಸಿ. ನಮಸ್ಕಾರ.